ಗಡಿ ಯುದ್ಧ ರಾಜ್ಯ ಸನ್ನದ್ಧ ಅಂತಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಇಂದು ನಡೆಯುತ್ತಾ ವಿಚಾರಣೆ ದಿಲ್ಲಿಯಲ್ಲಿ ವಕೀಲ ರೋಹಟಗಿ ಸಿಎಂ ಭೇಟಿಯಾಗಿದ್ದಾರೆ ಸಮರ್ಥವಾದ ಮಂಡನೆಯ ಬಗ್ಗೆ ಸಿಎಂ ಚರ್ಚೆ ಕೂಡ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಂವಿಧಾನಿಕ ಪೀಠದಲ್ಲಿ ಬಿಜಿಯಾಗಿ ಗಡಿ ಕೇಸ್ ವಿಚಾರಣೆ ಡೌಟ್ ಅಂತ ಹೇಳಲಾಗ್ತಿದೆ ಆದರೆ ಸಮರ್ಥವಾದಕ್ಕೆ ಕರ್ನಾಟಕ ಸಿದ್ಧ ಅಂತಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ನಮ್ಮ ಅಡ್ವೊಕೇಟ್ ಜನರಲ್ ರೋಹಟಗಿ ಅವರಿಗೆ ಗಡಿ ವಿವಾದದ ಕಾನೂನಾತ್ಮಕ ಹಿನ್ನೆಲೆಯ ಬಗ್ಗೆ ಮಾಹಿತಿ ನೀಡಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡನೆ ಮಾಡಲು ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಮಹಾರಾಷ್ಟ್ರ ಸರ್ಕಾರ ಹಾಕಿರುವ ಮೇಂಟೇನೆಬಿಲಿಟಿ ಕುರಿತಾಗಿ ವಿಚಾರಣೆ ನಡೆಯಲಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ಕಾನೂನು ಹೋರಾಟ ನಡೆಸಲು ರಾಜ್ಯ ಸಜ್ಜಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಗಳವಾರ ದೆಹಲಿಯಲ್ಲಿ ವಕೀಲರಾದ ಮುಕುಲ್ ರೋಹಟಗಿ ಅವರನ್ನು ಭೇಟಿ ಮಾಡಿ ರಾಜ್ಯದ ಪರ ಸಮರ್ಥ ವಾದ ಮಂಡನೆಯ ಕುರಿತು ಚರ್ಚಿಸಿ ಮಾತನಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡನೆ ಮಾಡಲು ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಅಂತ ಹೇಳಿದ್ದಾರೆ ಭಾನುವಾರ ರಾತ್ರಿ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಕರ್ನಾಟಕ ಗಡಿ ಮತ್ತು ನದಿಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಸೇರಿದಂತೆ ಸಚಿವರು ಕಾನೂನು ತಜ್ಞರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಈ ನಮ್ಮ ಗಡಿ ವಿವಾದ ಬಗ್ಗೆ ನಾನು ನೇಮಿಸಿರುವಂಥ ಪ್ಯಾನಲ್ಗೆ ಸೀನಿಯರ್ ಮಿನಿಸ್ಟರ್ ಭಾಳ ಸೀನಿಯರ್ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದಾರೆ ಈಗಾಗಲೇ ನಮ್ಮ ಅಡ್ವೊಕೇಟ್ ಜನರು ಎಲ್ಲರೂ ಕೂಡ ಅವ್ರು ಬ್ರೀಫ್ ಮಾಡಿದ್ರು ನಾನು ಕೂಡ ಗಟ್ಟಿಯಾಗಿ ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ಮಹಾರಾಷ್ಟ್ರ ಕರ್ನಾಟಕದ ಗಡಿ ವಿವಾದ ಒರಿಸ್ಟಾರ್ಟ್ ಆಯಿತು ಹಿನ್ನೆಲೆಯನ್ನು ಹೇಳಿ ಕಾನೂನು ಪೊಸಿಷನ್ ಕೂಡ ಇಲ್ಲ ಅಂತ ಅವರು ಕೂಡ ನೇರವಾಗಿ ಗೊತ್ತಿಟ್ಟು ಹೀಗಾಗಿ ನಾಳೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅಂತ ಮಾತಾಡ್ಬೋದು ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಅವರೇನು ಮಹಾರಾಷ್ಟ್ರದವ್ರು ಕೇಸ್ ಹಾಕಿದ್ದಾರೆ ಅದರ ಮೆಂಟೇನೆಬಿಲಿಟಿ ಹಿಂದೆ 2017 ಸುಪ್ರೀಂ ಕೋರ್ಟಿನ ವಕೀಲರು ಸಾರಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿತ್ತು ದೀಪಕ್ ಮಿಶ್ರಾ ಅವರು ಇದರ ಮೆಂಟೇನೆಬಿಲಿಟಿ ಬಗ್ಗೆ ಕ್ರಿಮಿನಲ್ ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ ಅದನ್ನು ಮಹಾರಾಷ್ಟ್ರದವರು ಚಾಲೆಂಜ್ ಆಗುತ್ತೆ ಸೊ ಅದಕ್ಕೆ ನಮ್ಮದೇನು ಪ್ರತಿರೋಧ ಮತ್ತು ಅದಕ್ಕೇನು ವಾದ ಇರಬೇಕು ಅನ್ನೋದೆಲ್ಲ ಕೂಡ ತೀರ್ಮಾನ ಆಗಿದೆ ನಮಗೆ ವಿಶ್ವಾಸ ಇದೆ ಸಂವಿಧಾನ ಮತ್ತು ಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ನಮ್ಮ ಕರ್ನಾಟಕದ ನೀರು ಭಾಳ ಸಮರ್ಥನೀಯವಾಗಿದೆ ನಮಗೆ ವಿಶ್ವಾಸ ಇದೆ ನಾಳೆ ಸರ್ ಇನ್ನು ಇಲ್ಲಿ ಮಹಾರಾಷ್ಟ್ರದ ವಾದವನ್ನು ನೋಡೋದಾದ್ರೆ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ವೇಳೆ ಗಡಿ ಭಾಗದ ಮರಾಠಿಗರಿಗೆ ಅನ್ಯಾಯ ಆಗಿದೆ ಅಂತ ಮಹಾರಾಷ್ಟ್ರ ವಾದಿಸ್ತಾ ಇದೆ ಬೆಳಗಾವಿ ಬೀದರ್ ಕಾರವಾರ ಬಾಲ್ಕಿ ನಿಪ್ಪಾಣಿ ಸೇರಿ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತಿದೆ ಮಹಾರಾಷ್ಟ್ರ ಇನ್ನು ಕರ್ನಾಟಕದ ವಾದ ನೋಡೋದಾದ್ರೆ ಗಡಿ ವಿವಾದ ಸಂಬಂಧ ಮಹಾಜನ್ ವರದಿಯೇ ಅಂತಿಮ ಅದನ್ನ ಯಥಾವತ್ ಜಾರಿಗೊಳಿಸಬೇಕು ಬೆಳಗಾವಿಯು ಕರ್ನಾಟಕದ ಅವಿಭಾಜ್ಯ ಅಂಗ ಅದರ ಬಗೆಗಿನ ಗಡಿ ವಿವಾದ ಮುಗಿದ ಅಧ್ಯಾಯ ಗಡಿ ವಿವಾದಗಳು ನ್ಯಾಯಾಲಯದ ವ್ಯಾಪ್ತಿಗೆ ಬರುವುದಿಲ್ಲ ಸಂಸತ್ತಿನ ವ್ಯಾಪ್ತಿಗೆ ಮಾತ್ರ ಬರುತ್ತವೆ ಅಂತ ಕರ್ನಾಟಕದ ವಾದ ಇನ್ನು ವಿವಾದಕ್ಕೆ ಮೊದಲೇ ಕರ್ನಾಟಕಕ್ಕೆ ಒಂದಷ್ಟು ದೊಡ್ಡ ಬೆಂಬಲ ಸಿಕ್ಕಿದೆ ಮಹಾರಾಷ್ಟ್ರ ಸರ್ಕಾರ ನಮ್ಮನ್ನು 50 ವರ್ಷಗಳಿಂದ ನಿರ್ಲಕ್ಷಿಸಿದೆ ಮಾಚಾಳ್ ನೀರಾವರಿ ಯೋಜನೆ ಜಾರಿಗೊಳಿಸಿ ಕುಡಿಯುವ ನೀರು ನೀಡುತ್ತೇವೆಂದು ನೀಡಿಲ್ಲ ಅಂತ ಹೇಳಿ ಜತ್ ತಾಲೂಕಿನ ಹಳ್ಳಿಗರು ಕನ್ನಡದ ಪರವಾಗಿ ನಿಂತ್ಕೋತೇವೆ ನಾವು ಕರ್ನಾಟಕಕ್ಕೆ ಸೇರೋಕೆ ಸಿದ್ಧ ಅಂತ ಹೇಳಿ ರೆಡಿ ಆಗಿದ್ದಾರೆ ಈ ನಿಲುವು ಇವತ್ತಿಂದ ಅಲ್ಲ ನಾನೇ ಅದನ್ನ ಮಾತಾಡಿದ್ರು ಇವತ್ತಿಂದ ಅಲ್ಲ ಅದು ಮೊದಲೇಗಾಗಿ ಅಲ್ಲಿಯ ಸಮಸ್ಯೆಗಳನ್ನ ಎತ್ಕೊಂಡು ಅವರ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಅದು ಆಂತರಿಕವಾದಂಥ ವಿಚಾರ ಆದರೆ ಈ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಸೇರಬೇಕು ಅನ್ನುವಂಥ ವಿಚಾರ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಏನು ಇವೆಲ್ಲ ಹೇಳಿದ್ದಾರೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಶ್ಯೂಸ್ ಇದೆ ಹೀಗಾಗಿ ನಾನು ಸರ್ವಪಕ್ಷ ನಿಯೋಗದಲ್ಲಿ ಮತ್ತು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಇನ್ನು ಸುಪ್ರೀಂ ಕೋರ್ಟ್ನ ಗಡಿ ವಿವಾದದ ಬಗ್ಗೆ ತೀರ್ಪು ಬರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಒಟ್ಟಾರೆ ಇವತ್ತು ಗಡಿ ವಿವಾದದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಾ ನಡೆದರೆ ಅದು ಕರ್ನಾಟಕದ ಪರವೋ ಮಹಾರಾಷ್ಟ್ರದ ಪರವೋ ಯಾವುದಾಗುತ್ತೆ ಅನ್ನುವ ಚರ್ಚೆ ಮತ್ತು ಚಿಂತೆ ಸದ್ಯಕ್ಕೆ ರಾಜ್ಯದಲ್ಲಿದೆ